ಸರ್, ನಾವು ಬೆಳಗ್ಗೆಯಿಂದ ಬೆಳಗಿನ ಜಾವ 4 ಗಂಟೆಯಲ್ಲಿ ಬಂದ್ವಿ ಸರ್. ನಮ್ದು ಹೆವಿ ಗಾಡಿ, 4 ಗಂಟೆಯಲ್ಲಿ ಬಂದ್ವಿ. ಮುಂದೆ 2 ಬಸ್ ಬಂದ್ವು, ಆ ಬಸ್ಸಿಂದ ನಾವು ಫಾಲೋ ಮಾಡ್ಕೊಂಡು ಬಂದ್ವಿ. ಆ ಬಸ್ಸುಗಳು 2 ಲಕ್ಸುರಿ ಬಸ್ಸು, VRL ಬಸ್ಸುಗಳು, ಅವು ಪಂಚರ್ ಆದವು ಸರ್. ಮತ್ತೆ ನಾವು ನಮ್ಮಿಂದ ಆ ಗಾಡಿಯಿಂದ ಬಂದು ನಮ್ದು ಪಂಚರಿಗೆ ಒಂದು ಟೈರ್, 2 ಟೈರು ಹೊಡೆದೋದು. ಒಂದು ಟೈರ್ ಏನಿಲ್ಲ, ಒಂದು 44,000 ಬಾಳುತ್ತೆ ಸರ್ ವ್ಯಾಲ್ಯೂ. ಅದು ನಾವು 2 ಟೈರ್ ಹೊಡೆದೋಯ್ತು. ಒಂದು ಟೈರ್ ಸ್ಟೆಪ್ನಿ ಇತ್ತು, ಒಂದು ಸ್ಟೆಪ್ನಿ ಹಾಕೊಂಡ್ವಿ. ಇನ್ನೊಂದು ಟೈರ್ ಇತ್ತು, ಎಕ್ಸ್ಟ್ರಾ ಟೈರ್ ಒಂದಿತ್ತು, ಅದು ಪಂಚರ್ ಅಂಗಡಿ ಅಲ್ಲದೆ ಪಂಚರ್ ಅಂಗಡಿ ರೆಡಿ ಮಾಡ್ಕೊಂಡ್ವಿ ಸರ್. ಅವು VR ಬಸ್ ಮೇಲೆ ಅವ್ರ ಹತ್ರ ಎಕ್ಸ್ಟ್ರಾ ಇದಾವೆ, ಅವರು ಪಿಟ್ ಮಾಡ್ಕೊಂಡು ಹೋದ್ರು ಸರ್. ಲಾಸ್ಟು ನಮ್ದು ಗಾಡಿ ಸರ್, ಇದು ನಮ್ದು ಹೆವಿ ಗಾಡಿ ಅಲ್ಲ ಇದು. ನಾವು ಕೆಲಸ ಸಾಮಾನು ಎಲ್ಲ ಎತ್ತಿಟ್ಟು ಲೇಟ್ ಆಗ್ಬಿಡ್ತು ಸರ್. ನಮ್ದು ತುಂಬ ತೊಂದರೆ ಆಗಿದೆ ಸರ್ ಇದರಿಂದ. ಸರಿ ಸರ್. ಸರ್, ನಾವು ಈ BBMP ಇದೆಯಲ್ಲ ಸರ್, ಈ ಎಲ್ಲಿ ಫ್ಲೇವರ್ ಮಾಡಿದಾರೋ ಇದೇ ಸಮಸ್ಯೆ ಸರ್. ಇದೆಲ್ಲ ಫ್ಲೇವರ್ ಎಲ್ಲಿದೆಯೋ ಜಾಯಿಂಟು ಹಾಕ್ತಾರೆ, ಆ ಜಾಯಿಂಟ್ ಬೋಲ್ಟ್ ಫಿಟ್ ಮಾಡ್ತಾರೆ, ಮತ್ತೆ ಅದನ್ನ ಎನ್ಕ್ವೈರಿ ಮಾಡೋದಿಲ್ಲ. ಅದನ್ನ ಆ ಬೋಲ್ಟ್ ಎಷ್ಟು ಬಂದ್ರೆ ಯಾರು ಎನ್ಕ್ವೈರಿ ಮಾಡೋದೇ ಇಲ್ಲ. ಆ ಬೋಲ್ಟ್ ಬಂದು ಈ ತರ ತೊಂದರೆ ಆಗುತ್ತೆ ಸರ್, ಪ್ರತಿಯೊಂದು ವೆಹಿಕಲ್ಗೂ ತೊಂದರೆ ಆಗುತ್ತೆ ಸರ್. ದೊಡ್ಡ ಗಾಡಿ ಫ್ರಂಟ್ ವೀಲ್ ಆಗಿದ್ರೆ ಬ್ರಿಡ್ಜ್ ಇಂದ ಕೆಳಕ್ಕೆ ಹೋಗುವಂತ ಸಂಭವ ಇದೆ ಸರ್. ಇದು ಫಾಸ್ಟಲ್ ಬರ್ತಾ ಇದೀವಲ್ಲ, ಏನಾದ್ರು ಎದ್ಬಿಟ್ಟು ಬ್ರಿಡ್ಜ್ ಇಂದ ಕೆಳಕ್ಕೆ ಹೋಗೋ ಸಂಭವನೂ ಇದೆ ಸರ್. ಇದು ಬೆಂಗಳೂರಿನ ಫ್ಲೈಓವರ್ಗಳ ನಿರ್ವಹಣೆಯಲ್ಲಿ ಏನು BBMP ಎಡವುತ್ತಾ ಇದೆಯಾ, ನಿರ್ಲಕ್ಷ್ಯ ಧೋರಣೆಯನ್ನು ತಾಳ್ತಾ ಇದೆಯಾ ಎಂಬ ಅನುಮಾನಗಳು ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನ ಬಹುತೇಕ ಫ್ಲೈಓವರ್ಗಳಲ್ಲಿ ಒಂದಿಲ್ಲೊಂದು ಸಮಸ್ಯೆಗಳು ಪ್ರತಿದಿನ ಕಾಣಿಸ್ಕೊಳ್ತಾ ಇದೆ. ನಾನಿವಾಗ ಬೆಂಗಳೂರಿನಿಂದ ಏನು KR ಮಾರ್ಕೆಟ್ನಿಂದ ಮೈಸೂರು ರಸ್ತೆಗೆ ಸಂಪರ್ಕ ಕಲ್ಪಿಸುವ ಬಾಲಗಂಗಾಧರನಾಥ ಸ್ವಾಮೀಜಿ ಮೇಲ್ಸೇತುವೆ ಏನಿದೆ ಅದರ ಮೇಲೆ ಇದ್ದೇನೆ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ಮೇಲ್ಸೇತುವೆ ಏನಿದೆ, ಇದರ ಒಂದು ಡಿವೈಡರ್ ಏನಿದೆ, ಡಿವೈಡರ್ನ ಪಕ್ಕದಲ್ಲೇ ಹಾಕಿರುವ ಒಂದು ನಟ್ಟು ಬೋಲ್ಟ್ಗಳು ಮೇಲೆ ಬಂದಿರುವಂಥದ್ದು. ಇನ್ನು ಇದೇ ರಸ್ತೆಯಲ್ಲಿ ಏನು ಬೆಳಿಗ್ಗೆ ವಾಹನಗಳು ತೆರಳುತ್ತಿರುವ ವೇಳೆ ಸುಮಾರು 8ಕ್ಕೂ ಅಧಿಕ ಗಾಡಿಗಳು ಏನು ಪಂಚರ್ ಆಗಿರುವಂಥದ್ದು, ಈ ಒಂದು ಬೋಲ್ಟ್ಗೆ ಸಿಕ್ಕಿ ಟೈರ್ ಭಾಗಗಳೇನು ಪಂಚರ್ ಆಗಿ ವಾಹನ ಸವಾರರು ಇವನ್ನು ರಸ್ತೆಯಲ್ಲಿ ಸಂಚಾರ ಮಾಡುವಾಗ ಸಮಸ್ಯೆಯನ್ನು ಅನುಭವಿಸಿರುವ ಮಾಹಿತಿ ಲಭ್ಯ ಆಗ್ತಿದೆ. ಏನಂದ್ರೆ ಹೇಳಿದ್ರೆ ಬೆಳಿಗ್ಗೆ ಇದೇ ರಸ್ತೆಯಲ್ಲಿ ಏನು ಓವರ್ ಸ್ಪೀಡಲ್ಲಿ ಇರ್ತಾರೆ, ಏನು ಲೋಡ್ ತುಂಬಿರುವಂತಹ ಲಾರಿಗಳು ಕೂಡ ಇದೇ ಒಂದು ಫ್ಲೈಓವರ್ ಮೇಲೆ ಸಂಚಾರವನ್ನು ಮಾಡುತ್ತೆ. ಈ ವೇಳೆ ಏನು ಕತ್ತಲೆಯಲ್ಲಿ ಇರ್ಬೋದು ಅಥವಾ ಒಂದು ವೇಗದಲ್ಲಿ ನಿಯಂತ್ರಣವನ್ನು ಮಾಡೋಕ್ಕಾಗದೆ ಇದೊಂದು ಫ್ಲೈಓವರ್ನ ಬೋಲ್ಟ್ ಮೇಲೆ ಬಿಟ್ಟಿರುವಂಥದ್ದು. ಈ ಹಿನ್ನೆಲೆ ಏನು ಬೆಳಿಗ್ಗೆ ಇದೇ ರಸ್ತೆಯಲ್ಲಿ ಒಂದು ಸುಮಾರು 8 ಗಾಡಿಗಳು ಪಂಚರ್ ಆಗಿದೆ ಎಂಬ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಫ್ಲೈಓವರ್ನಲ್ಲಿ ಎದ್ದಿದ್ದಂಥ ಒಂದು ಬೋಲ್ಟ್ ಏನಿದೆ ಇದನ್ನು ಗಮನಿಸಿದ ಚಾಲಕರು ಒಂದು ವಾಹನಗಳನ್ನು ಚಲಾಯಿಸಿದ್ದರಿಂದ ಬೆಳಿಗ್ಗೆ ಒಂದು ಈ ರೀತಿಯ ಪಂಚರ್ಗಳಾಗಿರುವಂಥದ್ದು. ಇನ್ನು ಇದೇ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಪ್ರತಿನಿತ್ಯ ಸಂಚಾರವನ್ನು ಮಾಡುತ್ತೆ. ಹೀಗೆ ಏನೋ ನಿರ್ಲಕ್ಷ್ಯದಿಂದ ಬೋಲ್ಟ್ ಮೇಲೆದ್ದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಅಪಾಯಗಳು ಸಂಭವಿಸಬಹುದು. ಇನ್ನು BBMP ಅಧಿಕಾರಿಗಳು ಈ ರೀತಿ ಬೋಲ್ಟ್ಗಳು ಎದ್ದಿದ್ರು ಕೂಡ ಯಾಕೆ ಕ್ರಮ ವಹಿಸಿಲ್ಲ ಅನ್ನೋ ಒಂದು ಅನುಮಾನಗಳನ್ನು ಕೂಡ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಏನಂತ ಹೇಳಿದ್ರೆ ಇದೇ ರಸ್ತೆಯಲ್ಲಿ ಏನು ಅತಿ ವೇಗವಾಗಿ ಬರುವ ವಾಹನಕ್ಕೆ ಈ ರೀತಿ ಪಂಚರ್ ಆದಾಗ ವಾಹನಗಳು ಸ್ಕಿಡ್ ಆಗುವ ಸಾಧ್ಯತೆ ಇದೆ ಕೂಡ ಅಂತ ಇದೆ ಅಂತ ಕೂಡ ಚಾಲಕರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಏನಂತ ಹೇಳಿದ್ರೆ ಬೆಳಿಗ್ಗೆ ಈ ಒಂದು ಪಂಚರ್ ಆದ ಬಳಿಕ ಬ್ಯಾರಿಕೇಡ್ ಅನ್ನು ಹಾಕಿ ಪೊಲೀಸರು ಈ ಒಂದು ರಸ್ತೆಯನ್ನ ಬಂದ್ ಮಾಡಿರುವಂಥದ್ದು. ಅಂದ್ರೆ ಈ ಒಂದು ಬೋಲ್ಟ್ ಎದ್ದಿರುವ ಜಾಗದಲ್ಲಿ ಬ್ಯಾರಿಕೇಡ್ಗಳನ್ನ ಆಡಿಸುವಂಥದ್ದು. ಇನ್ನು ಇದರಿಂದ ಏನಾದರೂ ಸಮಸ್ಯೆಗಳಿದ್ರೆ ಯಾರು ಹೊಣೆ ಎಂಬ ಪ್ರಶ್ನೆಯನ್ನ ಪಾಲಿಕೆ ಮುಂದೆ ಇಡುವಂಥದ್ದು ಇಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಅಶೋಕ್ ಜೊತೆ ಶಾಂತಮೂರ್ತಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ವಿಸ್ತಾರ ನ್ಯೂಸ್, ನಿಖರ ಜನಪರ.